वेलकम बैक। बेंगलुरु फर्स्ट टाइम रस्ते इळिदिदे बीएमटीसी इलेक्ट्रिक बस स्मार्ट सिटी योजना मोदल बस के चालने सिक्किदे। केंगेरी बस निल्दाणदिंद सिटी राउंड्स इवत्तु शुरुवागिदे। 45 निमिष चार्ज माडि 125 किलोमीटर संचरिसलिदे ई इलेक्ट्रिक बस। मोदल हंतदल्लि 300 इलेक्ट्रिक बस गळिगे गुत्तिगेयन्नु नीडलागिद्दु इवत्तु मोदल बीएमटीसी इलेक्ट्रिक बस ओडाटवन्न आरंभ माडिदे। ಹೇಗಿದೆ ಎಲೆಕ್ಟ್ರಿಕ್ ಬಸ್ ಸಂಚಾರ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ವಾಕ್ತ್ರು ಮೂಲಕ ನೋಡೋಣ। ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇನ್ನು ಮುಂದೆ ಎಲೆಕ್ಟ್ರಿಕ್ ಬಸ್ಗಳ ಸೇವೆಯನ್ನು ಕೂಡ ಸಿಗಲಿದೆ। ಮೊದಲ ಹಂತವಾಗಿ 90 ಎಲೆಕ್ಟ್ರಿಕ್ ಬಸ್ಗಳು ಬಿಎಂಟಿಸಿ ವ್ಯಾಪ್ತಿ ಅಡಿಯಲ್ಲಿ ಆರಂಭ ಆಗಲಿದೆ। ಇಂದು ಒಂದು ಬಸ್ ಮಿನಿ ಬಸ್ ಏನಿದೆ ಈ ಬಸ್ ಅನಾವರಣಗೊಳ್ಳಲಿದೆ। ಸಚಿವ ಶ್ರೀರಾಮ್ಲವರು ಅನಾವರಣಗೊಳಿಸಲಿದ್ದಾರೆ। ಡಿಸೆಂಬರ್ ವೇಳೆಗೆ ಒಟ್ಟು 90 ಬಸ್ಗಳು ಈ ರೀತಿ ಮೊದಲ ಹಂತದಲ್ಲಿ 90 ಬಸ್ಗಳು ಚಾಲನೆ ದೊರಲಿದೆ। ಇದರ ವಿಶೇಷತೆ ಏನಂದ್ರೆ ಮೂರು ಕಡೆಗೂ ಕೂಡ ಸಿಸಿಟಿವಿ ವ್ಯವಸ್ಥೆ ಇರುತ್ತೆ ಮತ್ತು ಡಿಸ್ಪ್ಲೇ ವ್ಯವಸ್ಥೆನೂ ಕೂಡ ಇದೆ। ಎಲೆಕ್ಟ್ರಿಕ್ ಬಸ್ ಆಗಿರೋದ್ರಿಂದ ಇದರ ಬ್ಯಾಟರಿಯ ಸಿಸ್ಟಮ್ ಕೂಡ ಎಡಭಾಗದಲ್ಲಿ ಇರೋದು। JBM ಗ್ರೂಪ್ ಕಂಪನಿಯವರು ಈ ಬಸ್ಗಳ ವ್ಯವಸ್ಥೆನ ಮಾಡಿರೋದು। ಇದರಲ್ಲಿ ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ ಡ್ರೈವರ್ ಕಂಪನಿ ಕಡೆಯವರಾಗಿರ್ತಾರೆ, ಬಿಎಂಟಿಸಿ ಅವರು ಯಾರು ಕೂಡ ಇರೋದಿಲ್ಲ, ಎಂಪ್ಲಾಯ್ ಇರೋದಿಲ್ಲ। ಆದರೆ ನಿರ್ವಾಹಕರೇನಿದ್ದಾರೆ, ಕಂಡಕ್ಟರ್ ಏನಿದ್ದಾರೆ, ಅವರು BMTC ಕಡೆ ಇರ್ತಾರೆ। ಒಟ್ಟು 33 ಆಸನಗಳಿರುವಂಥ ಈ ಮಿನಿ ಬಸ್ನಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ಬಸ್ ಇದು। ಒಟ್ಟು 90 ಬಸ್ಗಳಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ 50 ಕೋಟಿಗಳಷ್ಟು ನೆರವು ನೀಡಿದೆ। ಪ್ರತಿ ಬಸ್ಗೆ 50 ಲಕ್ಷಗಳ ಪ್ರೋತ್ಸಾಹಧನ ಕೂಡ ಇರುತ್ತೆ। ಪ್ರತಿ ಪ್ಯಾಸೆಂಜರ್ ಮುಂದೆನೂ ಕೂಡ ಸ್ಟಾಪ್ ರೀತಿ ಅಂದರೆ ಅವರ ಸ್ಟಾಪ್ ಬಂದಾಗ ಆ ಸ್ಟಾಪ್ ಬಟನ್ ಒತ್ತಿದರೆ ಆಟೋಮೆಟಿಕ್ಕಾಗಿ ಡ್ರೈವರ್ಗೆ ಸಿಗ್ನಲ್ ಹೋಗುತ್ತೆ। ಇನ್ನೂ ಪ್ರಮುಖ ವಿಚಾರ ಅಂತಂದರೆ 45 ನಿಮಿಷ ಚಾರ್ಜ್ ಮಾಡಿದರೆ 120 ರಿಂದ 180 ಕಿಲೋಮೀಟರ್ವರೆಗೂ ಬಸ್ ಸಂಚಾರಗೊಳ್ಳಲಿದೆ। ಇದು ಮೆಟ್ರೋ ಮೊದಲ ಹಂತದಲ್ಲಿ ಮೆಟ್ರೋ ಫೀಡರ್ ವ್ಯವಸ್ಥೆಯಾಗಿ ಬಸ್ಗಳು ಚಾಲನೆ ನೀಡಲಿದೆ। ಬೆಂಗಳೂರಿನ ಕೆಂಗೇರಿ ಮತ್ತು ಯಶವಂತಪುರ ಮತ್ತು KRಪುರಂ ಮೂರು ಕಡೆ ಡಿಪೋ ಮಾಡುವಂಥ ವ್ಯವಸ್ಥೆನೂ ಕೂಡ ಇದೆ। ಇದು ಮುಂದುವರೆದು BMTCಯಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಿಕ್ ಬಸ್ಗಳೇ ಮುಂದುವರೆಯುವಂಥ ಸಾಧ್ಯತೆ ಇದೆ। ಆದರೆ ಇದಕ್ಕೆ ಕಳೆದ ವರ್ಷವೇ ಕರೋನಾ ಹಿನ್ನೆಲೆಯಲ್ಲಿ ಆರಂಭ ಆಗಲಿಲ್ಲ, ಇಲ್ಲಾಂದರೆ ಕಳೆದ ವರ್ಷವೇ ಆರಂಭ ಆಗಬೇಕಾಗಿತ್ತು। ಸೊ ಈಗ ಆರಂಭ ಆಗ್ತಾ ಇದೆ, ಅದು ಮೊದಲ ಬಸ್ ಬಂದಿರೋದು ಇಂದು ಅನಾವರಣಗೊಳ್ಳಲಿದೆ। ಡಿಸೆಂಬರ್ ವೇಳೆಗೆ 90 ಬಸ್ಗಳು ಬೆಂಗಳೂರಿನಲ್ಲಿ ಮೆಟ್ರೋ ಫೀಡರ್ ವ್ಯವಸ್ಥೆಯಾಗಿ ಆರಂಭ ಆಗಲಿದೆ। ಎರಡನೇ ಹಂತದಲ್ಲಿ ಬೇರೆ ಬೇರೆ ಘಟಕಗಳಲ್ಲೂ ಕೂಡ ಎಲೆಕ್ಟ್ರಿಕ್ ಬಸ್ಗಳು ಪರಿಸರ ಸ್ನೇಹಿ ಬಸ್ಗಳು ಬೆಂಗಳೂರಿನಲ್ಲಿ ಸೇವೆಗೆ ಸಿಗಲಿದೆ। ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ 100 ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ। ಇವತ್ತಿನ ಮಿಷನ್ ಪಾನಿಯಲ್ಲಿ ನಾವು ಕೋವಿಡ್ ಕಾಲಘಟ್ಟದಲ್ಲಿ ಕೈ ತೊಳೆಯುವುದು ಎಷ್ಟು ಮುಖ್ಯ ಅನ್ನೋದನ್ನ ಒಂದು ಸರ್ಕಾರೇತರ ಸಂಘ ಸಂಸ್ಥೆ ತಿಳಿಸಿಕೊಟ್ಟಿದೆ। ಉತ್ತರ ಪ್ರದೇಶದಲ್ಲಿ ವಾಶ್ ಆನ್ ವೀಲ್ಸ್ ಅನ್ನುವ ಮೂಲಕ ಆಟೋ ರಿಕ್ಷಾ ಈ ರಿಕ್ಷಾಗಳಲ್ಲಿ ಅಭಿಯಾನವನ್ನ ಮಾಡ್ತಾ ಇದೆ। पानी का पाइप लगा रखा है, इसे कोई सवारी आती है उसको साबुन से हाथ धुलवा के तब बैठाते हैं। कोई सवारी कहती है कि नहीं भैया हम नहीं धुलेंगे, तो रिक्वेस्ट करते हैं भाई धुल लीजिए, कोरोना का समय है, बीमारी बढ़ रही है। मेरा नाम डॉक्टर शिशिर चंद्रा है, मैं वाटर एड इंडिया के लिए काम करता हूँ। वॉश ऑन व्हील जो है ये एक अनोखा प्रयोग था। जब लॉकडाउन ओपन हुआ, लोग जब सड़कों पर आना शुरू हुए, तो ये एक डर था लोगों में कि बाहर कितना सुरक्षित उनके लिए है। तो हम लोगों ने ऑटो रिक्शा, ई रिक्शा, इन जगहों पे जो है पोर्टेबल हैंड वॉशिंग यूनिट स्थापित करने का काम किया, जिससे लोग जो है पब्लिक ट्रांसपोर्ट का इस्तेमाल करने से पहले अपना हाथ साबुन से पानी से धो के फिर उसमें वो बैठें, ताकि वो अपने को और अपने जो सहयात्री हैं उनको वो सुरक्षित रख सकें। उत्तर प्रदेश के कई जिलों में हम लोगों ने इसको स्थापित किया, खासतौर से भदोही, लखनऊ में बख्शी का तालाब जो नगर पंचायत है, यहाँ पे चित्रकूट में, फतेहपुर में, उन्नाव में, कई जिलों में हम लोगों ने इस पूरे प्रोजेक्ट को शुरू किया था। और फिलहाल हम लोग लखनऊ में बख्शी के तालाब में जो है इसको लेके जो है चल रहे हैं। अभी करीब 250 ऑटो रिक्शा और ई रिक्शा पे हम लोगों ने ये पोर्टेबल हैंड वॉशिंग यूनिट जो है ये स्थापित किया है। इसके अंदर करीब 14 से 15 लीटर पानी जो है वो आता है, और एक बार में करीब करीब
12 से 15 लोग जो हैं एक बार में इससे हाथ धो सकते हैं, और ये पूरा इनिशिएटिव जो है वो लिम्का बुक ऑफ वर्ल्ड रिकॉर्ड में वो जो है दर्ज किया गया है। तो ये अपने आप में एक बहुत अनोखा प्रयोग है जिसको काफ़ी लोकप्रियता और सराहना इसकी हुई है।